ಸರ್ಕಾರ ಕೂಡ ಈಗ ಆದೇಶ ಮಾಡಿದೆ. ಸರಿಸುಮಾರು ಒಂದು 12 ರಾಜ್ಯಗಳ ಹೈಕೋರ್ಟ್ಸ್ ಕೂಡ ಏನ್ ಮಾಡಿದೆ ಅಂತಂದ್ರೆ, ಸರ್ಕಾರಕ್ಕೆ ಆದೇಶಗಳನ್ನು ಪಾಸ್ ಮಾಡಿದೆ, ಪೋಸ್ಟ್ ಫೀಸ್ ನ ಪೇ ಮಾಡಬೇಕು ಅಂತ. ಎಸ್ಗೆ ಮುಂಚಿತವಾಗಿ ನಾವೇನ್ ಮಾಡಬೇಕಾಗುತ್ತೆ ಅಂತಂದ್ರೆ, ಆನ್ಲೈನ್ ಅಲ್ಲಿ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೋಬೇಕು ಪ್ರತಿಯೊಂದು ಸ್ಕೂಲ್ನವರು ಕೂಡ. ಜೊತೆಗೆ ಸರ್ಕಾರನು ಕೂಡ ಏನ್ ಮಾಡಿದೆ, ಒಂದು ಮೆಸೇಜ್ ಅನ್ನ ಕೊಟ್ಟಿದೆ, ಪೋಸ್ಟ್ ದಯಮಾಡಿ ದಾಖಲಾತಿ ಶುಲ್ಕ. ದಾಖಲಾತಿ ಶುಲ್ಕ ಅಂತಂದ್ರೆ ಮುಂಚೆ 600 ರೂಪಾಯಿ ಇತ್ತು, 2 ವರ್ಷದ ಮುಂಚೆ ಹೈಕೋರ್ಟ್ ಎಲ್ಲ ಹೋಗಿ ನಮ್ಮ ರಾಜ್ಯ ಸಂಘಟನೆಯ ಒಂದು ಪ್ರೈವೇಟ್ ಅಸೋಸಿಯೇಷನ್ ಮೇಂಟೆನೆನ್ಸ್ ಫೀಸ್ ಅಂತಕ್ಕಂಥ 600 ರೂಪಾಯಿ ಇತ್ತು, 30% 600 ರೂಪಾಯಿ ಇತ್ತು, 2,000 ಅಂತ ಆಗಿದೆ. ಅಟ್ಲೀಸ್ಟ್ ಆ ದಾಖಲಾತಿ ಶುಲ್ಕನ ಅಥವಾ ಮಿನಿಮಮ್ ಆಗಿ ಏನು ಒಂದು ರಿಟರ್ನ್ ಶುಲ್ಕ ಅಂತ ತೆಗೆದುಕೊಳ್ತಿರೋ ಖಾಸಗಿ ಶಾಲೆಯವರು ಅಷ್ಟನ್ನ ಕಟ್ಟಿಸಿ ತಾವು ದಾಖಲಾತಿ ಪ್ರಕ್ರಿಯೆಯನ್ನು ಮುಗಿಸಿ ಅಂತ ಹೇಳಿದೆ. ಈಗ ತಮ್ಮೆಲ್ಲರ ಮೂಲಕ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪೋಸ್ಟ್ಗಳ ಗಮನಕ್ಕೆ ನಾವು ಏನ್ ತರ್ತಾ ಇದ್ದೀವಿ ಅಂತಂದ್ರೆ, ಆಗಸ್ಟ್ 3ಕ್ಕಿಂತ ಮುಂಚಿತವಾಗಿ ಕಡ್ಡಾಯವಾಗಿ ಪೋಷಕರು ಆನ್ಲೈನ್ ಅಲ್ಲಿ ಅಡ್ಮಿಷನ್ ಮಾಡಿಸಬೇಕಾಗುತ್ತೆ.